ಸಮಾಜ ಕಲ್ಯಾಣ ಇಲಾಖೆಯ ಯೋಜನೆಗಳನ್ನು ದೇಶದ ಎಲ್ಲ ರಾಜ್ಯಗಳಲ್ಲೂ ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಎ ನಾರಾಯಣಸ್ವಾಮಿ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು, ಕೇಂದ್ರ ಸರ್ಕಾರ ಶೋಷಿತ ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಹಲವು ಯೋಜನೆಗಳನ್ನು ರೂಪಿಸಿದೆ. ಕಟ್ಟಕಡೆಯ ಫಲಾನುಭವಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸಲು ಪಾರದರ್ಶಕ ಕ್ರಮಗಳನ್ನು ಅಳವಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಪಾರದರ್ಶಕ ಕ್ರಮಗಳಿಂದಾಗಿ ಆಡಳಿತ ಸುಧಾರಣೆಯಾಗಿದ್ದು ಹೊಸ ಯೋಜನೆಗಳ ಅನುಷ್ಠಾನ ಕುರಿತು ಸಮಾಲೋಚನೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಆಡಳಿತ ಚುರುಕಾಗೋದಕ್ಕೆ ಉಪಯೋಗ ಕೇಂದ್ರ ಸರ್ಕಾರದ ರಾಜ್ಯದ ಬಜೆಟ್ಗೂ ಬಹಳ ವ್ಯತ್ಯಾಸ ಇರ್ತದೆ. ರಾಜ್ಯದೇ ಆದಂತ ಬಜೆಟ್ ಗಾತ್ರ ಹೆಚ್ಚಿರ್ತದೆ ಮತ್ತು ಕೇಂದ್ರದಲ್ಲಿ ಬಜೆಟ್ ಗಾತ್ರ ಹೆಚ್ಚಿದ್ರೂ ಸಹ 142,00,000 ಕೋಟಿಗಳಿದ್ದರೂ ಸಹ ಅದನ್ನು ಎಲ್ಲ ಇಲಾಖೆ ಕಂಚಿರ್ತೀವಿ. ಸೋಷಿಯಲ್ ಜಸ್ಟಿಸ್ ಅಂತೇಳಿದ್ರೆ ದಲಿತರ ಶೋಷಿತ ವರ್ಗದ ಬಜೆಟ್ ಮೇಲೆ ಆತನ ಕಸ್ಟೋಡಿಯನ್ ಆಗಬೇಕು. ಅದನ್ನು ಕಷ್ಟೋಣೇನ ಆಗದೆ ಹೋದರೆ ಯೋಜನೆಗಳು ಜಾರಿ ತರದಿಲ್ಲ. ಆ ದಿಕ್ಕಿನಲ್ಲಿ ಇವತ್ತು ಪ್ರಾಮಾಣಿಕ ಪ್ರಯತ್ನ ಆಗ್ತದೆ. ನಮ್ಮಿಂದ ಯಾರ್ಯಾರು ಅದೇನೇ ಇವತ್ತು ಚರ್ಚೆ